नमस्कार ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾವು ಸರಿಯಾದ ಪ್ರಮಾಣದಲ್ಲಿ ನಿದ್ರಿಸೋದರಿಂದ ನಮ್ಮ ನೆನಪಿನ ಶಕ್ತಿಯ ಮೇಲೆ ಆಗುವಂತ ಸತ್ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ನಾವು ವಿಚಾರಕ್ಕೆ ಹೋಗೋಕ್ಕಿಂತ ಮುಂಚೆ ಹೆನ್ರಿ ಮೊಲಾಯ್ಸನ್ ಎಂಬುವಂತ ವ್ಯಕ್ತಿಯ ಜೀವನದಲ್ಲಿ ನಡೆದಂತ ಒಂದು ಸತ್ಯ ಘಟನೆಯನ್ನು ತಿಳಿದುಕೊಂಡು ಮುಂದುವರಿಯೋಣ ಈ ಹೆನ್ರಿ ಮೊಲಾಯ್ಸನ್ ಎಂಬಂತ ವ್ಯಕ್ತಿಗೆ ಮೂರ್ಛೆ ರೋಗ ಅಥವಾ ಎಪಿಲೆಪ್ಸಿಯ ಸಮಸ್ಯೆ ಅತ್ಯಂತ ತೀವ್ರವಾಗಿರುತ್ತೆ ಈ ಸಮಸ್ಯೆಯಿಂದ ಹೊರಬರಲು ಅಂದಿನ ಕಾಲದ ಒಬ್ಬ ಪ್ರಖ್ಯಾತ ನರಶಸ್ತ್ರ ಚಿಕಿತ್ಸಾ ತಜ್ಞರು ಅಥವಾ ನ್ಯೂರೋಸರ್ಜನ್ ಅನ್ನು ಭೇಟಿ ಮಾಡ್ತಾರೆ ಅವರೇನಪ್ಪ ಮಾಡ್ತಾರೆ ಅಂದ್ರೆ ಇವರ ಮೆದುಳನ್ನ ಕೆಲವೊಂದು ಪರೀಕ್ಷೆಗಳ ಕೂಡ ಪಡಿಸ್ತಾರೆ ಆ ಪರೀಕ್ಷೆಗಳ ಫಲಿತಾಂಶದ ಆಧಾರದ ಮೇಲೆ ಇವರ ಮೆದುಳಿನ ಇರುವಂತ ಒಂದು ಸಣ್ಣ ಭಾಗವನ್ನ ತೆಗೆಯಬೇಕು ಅಂತ ನಿರ್ಧಾರ ಮಾಡ್ತಾರೆ ಮತ್ತು 1953ನೇ ಇಸವಿಯಲ್ಲಿ ಒಂದು ಪ್ರಖ್ಯಾತವಾದ ಆಸ್ಪತ್ರೆಯಲ್ಲಿ ಈ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಯನ್ನ ಕೈಗೊಳ್ಳಲಾಗುತ್ತೆ ಈ ಶಸ್ತ್ರಚಿಕಿತ್ಸೆಯ ಆದ ನಂತರ ಅವರಿಗೆ ಮೂರ್ಛೆ ರೋಗದ ಸಮಸ್ಯೆ ಅತ್ಯಂತ ಗಣನೀಯವಾಗಿ ಕಡಿಮೆ ಆಗುತ್ತೆ ಆದರೆ ಅವರಿಗೆ ನೆನಪಿನ ಶಕ್ತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳೋದಕ್ಕೆ ಶುರು ಆಗುತ್ತೆ ಪ್ರತ್ಯೇಕವಾಗಿ ಹೇಳೋದಾದ್ರೆ ಆಂಟಿರೋಗ್ರೇಡ್ ಅಮ್ನೀಷಿಯಾ ಎಂಬಂತ ಒಂದು ನೆನಪಿನ ಶಕ್ತಿಯ ಸಮಸ್ಯೆಗಳಿಗೆ ಒಳಪಡುತ್ತಾರೆ ಈ ಆಂಟಿರೋಗ್ರೇಡ್ ಅಮ್ನೀಷಿಯಾನಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಹೊಸ ನೆನಪುಗಳನ್ನು ಕ್ರೂಡೀಕರಿಸುವಂತ ಸಾಮರ್ಥ್ಯವನ್ನು ಮೆದುಳು ಕಳ್ಕೊಂಡು ಬಿಡುತ್ತೆ ಉದಾಹರಣೆಗೆ ನಾವು ಹೆನ್ರಿ ಮೊಲಾಯ್ಸನ್ ರವರನ್ನು ತೆಗೆದುಕೊಂಡ್ರೆ ಅವರು ಶಸ್ತ್ರಚಿಕಿತ್ಸೆಗಿಂತ ಮುಂಚೆ ಅವರ ಜೀವನದಲ್ಲಿ ನಡೆದಂತ ಪ್ರಮುಖವಾದ ಘಟನೆಗಳ ನೆನಪುಗಳು ಚೆನ್ನಾಗಿರುತ್ತೆ ಅಂದ್ರೆ ಅವರ ಶಾಲೆ ಹೆಸರಾಗಿರಬಹುದು ಅವರ ಶಿಕ್ಷಕರ ಹೆಸರಾಗಿರಬಹುದು ಅಥವಾ ಅವರ ಸ್ನೇಹಿತರ ಹೆಸರಾಗಿರಬಹುದು ಅಥವಾ ಅವರು ಪಾಲ್ಗೊಂಡಿರತಕ್ಕಂತ ಕಾರ್ಯಕ್ರಮಗಳ ನೆನಪುಗಳಾಗಿರಬಹುದು ಎಲ್ಲವೂ ಸಹ ಚೆನ್ನಾಗಿರುತ್ತೆ ಆದರೆ ಶಸ್ತ್ರಚಿಕಿತ್ಸೆಯ ತರುವಾಯ ಅವರಿಗೆ ಹೊಸ ನೆನಪುಗಳನ್ನು ಕ್ರೂಡೀಕರಿಸುವಂತಹ ಸಾಮರ್ಥ್ಯವನ್ನು ಕಳ್ಕೊಂಡು ಬಿಟ್ಟಿರ್ತಾರೆ ಅಂದರೆ ಬೆಳಗ್ಗೆಯಿಂದ ನಾನು ಯಾರನ್ನು ಭೇಟಿ ಮಾಡಿದೆ ಬೆಳಗ್ಗೆ ನಾನು ಏನು ತಿಂಡಿ ತಿಂದೆ ನನ್ನ ಗಾಡಿ ಎಲ್ಲಿ ನಿಲ್ಲಿಸಿದ್ದೀನಿ ಈ ರೀತಿಯ ಹೊಸ ನೆನಪುಗಳನ್ನು ಕ್ರೂಡೀಕರಿಸುವಂತಹ ಸಾಮರ್ಥ್ಯಗಳನ್ನು ಕಳ್ಕೊಂಡು ಬಿಟ್ಟಿರ್ತಾರೆ ಇದನ್ನ ಅರಿತ ಅವರ ನರಶಸ್ತ್ರ ಚಿಕಿತ್ಸಾ ತಜ್ಞರು ಹೆನ್ರಿ ಮೊಲಾಯ್ಸನ್ ರನ್ನ ಅಂದಿನ ಕಾಲದ ಒಬ್ಬ ಪ್ರಖ್ಯಾತ ನರಮನೋವಿಜ್ಞಾನಿಗಳನ್ನ ಭೇಟಿ ಮಾಡಲಿಕ್ಕೆ ತಿಳಿಸ್ತಾರೆ ಅಂದ್ರೆ ನ್ಯೂರೋ ಸೈಕಾಲಜಿಸ್ಟ್ ನ ಭೇಟಿ ಮಾಡಲಿಕ್ಕೆ ತಿಳಿಸ್ತಾರೆ ಅವರು ಹೆನ್ರಿ ಮೊಲಾಯ್ಸನ್ ರನ್ನ ಕೆಲವೊಂದು ಸಂಶೋಧನೆಗಳಿಗೆ ಒಳಪಡಿಸ್ತಾರೆ ಮತ್ತು ಆ ಸಂಶೋಧನೆಗಳ ಮುಖಾಂತರ ಗೋಚರವಾಗುವಂತಹ ವಿಚಾರ ಏನಪ್ಪ ಅಂದ್ರೆ ಹೆನ್ರಿ ಮೊಲಾಯ್ಸನ್ ರವರ ಮೂರ್ಛೆ ರೋಗದ ಸಮಸ್ಯೆಯಿಂದ ಹೊರಬರಲು ನಡೆಸಿದಂತ ಆ ಶಸ್ತ್ರಚಿಕಿತ್ಸೆಯೇ ಮುಖ್ಯವಾದ ಕಾರಣ ಅಂತ ಮುಖ್ಯವಾಗಿ ಆ ಮೆದುಳಿನಲ್ಲಿ ತೆಗೆದಂತ ಆ ಸಣ್ಣ ಭಾಗ ಕಾಣೆಯಾಗಿರುವುದರಿಂದ ಅವರಿಗೆ ಈ ಆಂಟಿರೋಗ್ರೇಡ್ ಅಮ್ನೀಷಿಯಾ ಎಂಬುವಂತಹ ನೆನಪಿನ ಶಕ್ತಿಯ ಸಮಸ್ಯೆಗೆ ಒಳಪಟ್ಟಿದ್ದಾರೆ ಅಂತ ಆ ಮೆದುಳಿನಿಂದ ತೆಗೆದಂತ ಆ ಸಣ್ಣ ಭಾಗದ ಹೆಸರು ಬಂದು ಹಿಪ್ಪೋಕ್ಯಾಂಪಸ್ ಅಂತ ಅಂದಿನ ಕಾಲದ ಮನೋವಿಜ್ಞಾನ ಕ್ಷೇತ್ರದಲ್ಲಿ ಇದು ದೊಡ್ಡ ಸಂಚಲನವನ್ನೇ ಮೂಡಿಸಿಬಿಡುತ್ತೆ ಮತ್ತು ಅಂದಿನಿಂದ ಹಿಡಿದು ಇಂದಿನವರೆಗೂ ಯಾರೂ ಸಹ ಈ ಹಿಪ್ಪೋಕ್ಯಾಂಪಸನ್ನು ತೆಗೆದಿರುವಂತಹ ಶಸ್ತ್ರಚಿಕಿತ್ಸೆಯನ್ನು ನಡೆಸೇ ಇಲ್ಲ ಈ ಹಿಪ್ಪೋಕ್ಯಾಂಪಸ್ಸಿನ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ ತ್ವರಿತವಾಗಿ ಅವಶ್ಯಕತೆ ಇರುವಂತಹ ವಿಚಾರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತಹದ್ದು ಮತ್ತು ಅತ್ಯಂತ ಪ್ರಮುಖವಾದ ಘಟನೆಗಳು ಅಥವಾ ಪದೇ ಪದೇ ಅವಶ್ಯಕತೆ ಬರುವಂತಹ ವಿಚಾರಗಳನ್ನು ದೀರ್ಘಕಾಲೀನ ನೆನಪುಗಳಾಗಿ ಮಾರ್ಪಾಡು ಮಾಡುವಂತಹ ಕೆಲಸವನ್ನು ಹಿಪ್ಪೋಕ್ಯಾಂಪಸ್ ನೋಡ್ಕೊಳ್ತಾ ಇರುತ್ತೆ ಉದಾಹರಣೆಗೆ ಹೇಳೋದಾದರೆ ಇವತ್ತು ಬೆಳಗ್ಗೆ ಏನು ತಿಂಡಿ ತಿಂದ್ರಿ ಯಾವ ಮಾರ್ಗದಿಂದ ನಿಮ್ಮ ಆಫೀಸಿಗೆ ಬಂದ್ರಿ ಮತ್ತು ನಿಮ್ಮ ಗಾಡಿಯನ್ನು ಎಲ್ಲಿ ನಿಲ್ಲಿಸಿದ್ದೀರಾ ಈ ರೀತಿ ತ್ವರಿತವಾಗಿ ಅವಶ್ಯಕತೆ ಇರುವಂತಹ ವಿಚಾರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತೆ ಮತ್ತು ಕಾಲಕ್ರಮೇಣ ಅದಷ್ಟು ಅವಶ್ಯಕತೆ ಇಲ್ಲ ಅಂದರೆ ಮರ್ತು ಹೋಗ್ಬಿಡುತ್ತೆ ಆದರೆ ಅದೇ ರೀತಿ ಯಾವುದಾದ್ರು ಇವತ್ತು ನೀವು ಗಣ್ಯ ವ್ಯಕ್ತಿಯನ್ನು ಭೇಟಿ ಮಾಡಿರೋದಾಗಿರಲಿ ಅಥವಾ ಯಾವುದಾದ್ರೂ ಪ್ರಮುಖವಾದ ಕಾರ್ಯಕ್ರಮಗಳನ್ನು ನೀವು ಭಾಗವಹಿಸೋದಾಗಿರಲಿ ಈ ರೀತಿ ಪ್ರಮುಖವಾದ ಘಟನೆಗಳನ್ನು ದೀರ್ಘಕಾಲೀನ ನೆನಪುಗಳಾಗಿ ಮಾರ್ಪಾಡು ಮಾಡೋದಕ್ಕೆ ಹಿಪ್ಪೋಕ್ಯಾಂಪಸ್ ಸಹಾಯ ಮಾಡ್ತಾ ಇರುತ್ತೆ ಉದಾಹರಣೆ ಹೇಳೋದಾದರೆ ಕಳೆದ ವರ್ಷ ಜುಲೈ 30ನೇ ತಾರೀಕು ನೀವು ಯಾವ ಬಟ್ಟೆ ಹಾಕ್ಕೊಂಡಿದ್ರಿ ಮತ್ತು ನಿಮ್ಮ ಗಾಡಿ ಎಲ್ಲಿ ನಿಲ್ಲಿಸಿದ್ರಿ ಅಥವಾ ಏನು ತಿಂಡಿ ತಿಂದ್ರಿ ಏನು ಊಟ ಮಾಡಿದ್ರಿ ಈ ರೀತಿ ನೆನಪುಗಳು ನಮ್ಮಲ್ಲಿ ಇರೋದಿಲ್ಲ ಅದೇ ನಾವು ಕಳೆದ ವರ್ಷ ನಮ್ಮ ಹುಟ್ಟಿದ ಹಬ್ಬದಲ್ಲಿ ಯಾರ್ಯಾರು ಬಂದಿದ್ರು ಮತ್ತು ಏನೇನು ಮಾಡಿದ್ವಿ ಈ ರೀತಿ ನೆನಪುಗಳು ನಮ್ಮಲ್ಲಿ ಉಳ್ಕೊಂಡಿರುತ್ತೆ ಈ ರೀತಿ ಶಾರ್ಟ್ ಟರ್ಮ್ ಮೆಮೊರಿಯನ್ನು ಲಾಂಗ್ ಟರ್ಮ್ ಮೆಮೊರಿಯಾಗಿ ಮಾರ್ಪಾಡು ಮಾಡುವಂತಹ ಕೆಲಸವನ್ನು ಹಿಪ್ಪೋಕ್ಯಾಂಪಸ್ ಮಾಡ್ತಾ ಇರುತ್ತೆ ಹಲವಾರು ಸಂಶೋಧನೆಗಳ ಮುಖಾಂತರ ನಮಗೆ ತಿಳಿದು ಬರುವಂತಹ ವಿಚಾರ ಏನಪ್ಪ ಅಂದರೆ ನಾವು ಗಾಢವಾಗಿ ನಿದ್ರಿಸುವ ಸಮಯದಲ್ಲಿ ಅಲ್ಪಾವಧಿಯ ನೆನಪುಗಳನ್ನು ದೀರ್ಘಾವಧಿಯ ನೆನಪುಗಳಾಗಿ ಮಾರ್ಪಾಡು ಮಾಡುವುದಕ್ಕೆ ಹಿಪ್ಪೋಕ್ಯಾಂಪಸ್ ಅತ್ಯಂತ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರುತ್ತೆ ಮತ್ತು ಅದೇ ರೀತಿ ಹಲವಾರು ಸಂಶೋಧನೆಗಳು ತಿಳಿಸ್ಕೊಡುತ್ತೆ ನಾವು ಏನಾದರೂ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ಹಿಪ್ಪೋಕ್ಯಾಂಪಸ್ಸಿನ ಕಾರ್ಯ 40%ನಷ್ಟು ಕುಂದುತ್ತೆ ಅಂತ ಅದಕ್ಕೆ ಹೇಳೋದು ನಾವು ಕಂಪ್ಯೂಟರ್ನಲ್ಲಿ ಹೇಗೆ ನಮ್ಮ ಕೆಲಸಗಳನ್ನು ಮಾಡಿದ ನಂತರ ಸೇವ್ ಬಟನ್ ಒತ್ತೋದು ಎಷ್ಟು ಪ್ರಮುಖ ಆಗಿರುತ್ತೋ ಅದೇ ರೀತಿ ನಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡಿದ ನಂತರ ನಿದ್ದೆ ಮಾಡೋದು ಅಷ್ಟೇ ಪ್ರಮುಖವಾಗಿರುತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಓದುವ ಸಮಯದಲ್ಲಿ ನೀವು ಓದಿದ ನಂತರ ನಿದ್ರಿಸೋದು ಅಷ್ಟೇ ಅವಶ್ಯಕತೆ ಆಗಿರುತ್ತೆ ನೀವು ನಿದ್ರೆ ಮಾಡೋದು ಕಾಲಹರಣ ಅಥವಾ ನಿದ್ದೆ ಮಾಡೋದು
ನಿದ್ದೆ ಮಾಡಿದ್ರೆ ನಾವು ಮರ್ತೋಗ್ಬಿಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಏನಾದ್ರು ನಿದ್ದೆ ಕಡಿಮೆ ಮಾಡ್ತು ಅಂದರೆ ನೀವು ಓದಿರೋದನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಕುಂದುತ್ತಾ ಹೋಗುತ್ತೆ. ಮತ್ತು ಇನ್ನಷ್ಟು ಸಂಶೋಧನೆಗಳು ತಿಳಿಸೋದೇನಪ್ಪ ಅಂದರೆ, ನೀವೇನಾದರೂ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ನಿಮ್ಮ ಮೆದುಳು ಹೊಸ ವಿಚಾರಗಳನ್ನು ಸ್ವೀಕಾರ ಮಾಡುವುದಕ್ಕೆ ಸಜ್ಜುಗೊಂಡಿರೋದಿಲ್ಲ ಅಂತ. ಅಂದರೆ ನೀವು ಸರಿಯಾಗಿ ನಿದ್ರೆ ಮಾಡದಲೇ ಓದೋಕೆ ಕೂತ್ಕೊಂಡ್ರೆ ನೀವು ಓದಿದಂಥ ವಿಚಾರಗಳು ನಿಮ್ಮ ನೆನಪಿನಲ್ಲಿ ಉಳಿಯುವಂತಹ ಒಂದು ಸಂಭವ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರ ನೀವು ಓದಬೇಕಂತನೂ ಸಹ ಮೊದಲು ನಿದ್ದೆ ಮಾಡೋದು ಅಷ್ಟೇ ಅವಶ್ಯಕತೆ ಆಗಿರುತ್ತೆ, ಮತ್ತು ಓದಿದ ನಂತರವೂ ಸಹ ನೀವು ನಿದ್ದೆ ಮಾಡುವಂಥದ್ದು ಅಷ್ಟೇ ಪ್ರಮುಖ ಆಗಿರುತ್ತದೆ. ನಾನು ವೈಯಕ್ತಿಕವಾಗಿ ಗಮನಿಸಿರುವ ಹಾಗೆ ಅನಾವಶ್ಯಕವಾಗಿ ನಾವು ನಿದ್ರೆಯನ್ನು ಬಲಿ ಕೊಡ್ತಾ ಇರ್ತೇವೆ. ಅದರಲ್ಲೂ ಪ್ರಮುಖವಾದ ಕಾರಣ ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾ. ರಾತ್ರಿ ಪೂರ್ತಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ಸ್ ರೀಲ್ಸ್ ನೋಡುವಂತಹದ್ದು, ಮತ್ತು ಫೇಸ್ಬುಕ್ನಲ್ಲಿ ಸಮಯ ಕಳೆಯುವಂಥದ್ದು, ಮತ್ತು ಪ್ರತಿಯೊಬ್ಬರ ವಾಟ್ಸಾಪ್ ಸ್ಟೇಟಸ್ನೂ ಸಹ ನೋಡಬೇಕು ಎನ್ನುವಂತಹ ವ್ಯಸನಕ್ಕೊಳಗಾಗಿರುವಂಥವರು, ಸೊ ಇವರು ಬಂದು ಈ ನಿದ್ರೆಯನ್ನು ಕಡೆಗಣಿಸುವಂತಹ ಸಂಭವ ಹೆಚ್ಚಾಗಿರುತ್ತೆ. ಮತ್ತು ಇದು ನಮ್ಮ ಮನಸ್ಸಿನ ಆರೋಗ್ಯದ ಮೇಲೂ ಸಹ ಎಷ್ಟು ಅಡ್ಡ ಪರಿಣಾಮ ಬೀರುತ್ತೆ ಅನ್ನೋದನ್ನು ಒಂದು ಪ್ರತ್ಯೇಕವಾಗಿ ವಿಡಿಯೋನೂ ಸಹ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಸಹ ನೋಡಿ. ಮತ್ತು ನೀವು ಅತಿಯಾಗಿ ನೀವು ಉಪಕರಣಗಳು ಅಥವಾ ಅತಿಯಾಗಿ ನೀವು ಮೊಬೈಲನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕಣ್ಣಿನ ಮೇಲೆ ಹೇಗೆ ಅಡ್ಡ ಪರಿಣಾಮ ಆಗುತ್ತೆ ಅನ್ನೋದನ್ನು ಸಹ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಸಹ ಒಮ್ಮೆ ವೀಕ್ಷಿಸಿ. ಮತ್ತು ನಿದ್ರೆ ಅನ್ನೋದು ಎಷ್ಟು ಪ್ರಮುಖ ಅಂದರೆ, ನೀವು ಸರಿಯಾಗಿ ನಿದ್ದೆ ಮಾಡದೆ ಹೋದರೆ ನಿಮ್ಮ ಹೃದಯದ ಮೇಲೆ, ರಕ್ತದೊತ್ತಡದ ಮೇಲೆ, ಮೂತ್ರಪಿಂಡದ ಮೇಲೆ, ಯಕೃತ್ತಿನ ಮೇಲೆ, ಪ್ರತಿಯೊಂದು ನಮ್ಮ ದೇಹದ ಒಳಾಂಗಗಳ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಿದ್ರೆಯನ್ನು ಅತ್ಯಂತ ಸಮರ್ಪಕವಾಗಿ ಮಾಡುವಂಥದ್ದನ್ನು ರೂಢಿಸ್ಕೊಳ್ಳಿ. ಯಾವುದಾದ್ರೂ ಒಂದು ಪ್ರಮುಖವಾದ ಕಾರ್ಯ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಿದ್ರೆಯಲ್ಲಿ ಸ್ವಲ್ಪ ರಾಜಿ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಾವೇನೋ ಸ್ವೀಕಾರ ಮಾಡ್ಬೋದು. ಆದರೆ ಈ ಥರ ಕ್ಷುಲ್ಲಕ ಕಾರಣಕ್ಕೋಸ್ಕರ ನಾವು ನಿದ್ರೆಯನ್ನು ಬಲಿ ಕೊಡ್ತಾ ಇದ್ದರೆ ಅದು ನಿಜವಾಗ್ಲೂ ಒಳ್ಳೆಯ ಅಭ್ಯಾಸ ಅಲ್ಲ. ಅದಕ್ಕೆ ಆದಷ್ಟು ಸಮರ್ಪಕವಾಗಿ ನಿದ್ರೆ ಮಾಡುವಂತಹ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಮತ್ತು ಯಾರಿಗಾದರೂ ನಿದ್ದೆ ಬರ್ತಾ ಇಲ್ಲ ಅಂದರೆ ಆದಷ್ಟು ನಿಮ್ಮ ವೇಳಾಪಟ್ಟಿಯಲ್ಲಿ ಒಂದು ಸ್ವಲ್ಪ ವ್ಯಾಯಾಮಗಳನ್ನು ಸೇರಿಸ್ಕೊಳ್ಳಿ. ಯಾವಾಗ ವ್ಯಾಯಾಮಗಳನ್ನು ನಮ್ಮ ದೇಹಕ್ಕೆ ಚೆನ್ನಾಗಿ ಕೊಡ್ತೀವೋ ಆಗ ಆಯಾಸ ಉಂಟಾಗತ್ತೆ, ಆಯಾಸದಿಂದ ನಿದ್ದೆ ಬರುವಂತಹ ಸಂಭವ ಹೆಚ್ಚಾಗಿರುತ್ತೆ, ನಿದ್ರೆ ಬರುವುದು ತುಂಬ ಅನುಕೂಲ ಮಾಡಿಕೊಡುತ್ತೆ. ಯಾರಿಗಾದರೂ ಏನು ವ್ಯಾಯಾಮ ಮಾಡೋದು ಅಂತ ಗೊತ್ತಾಗಿಲ್ಲ ಅಂದರೆ ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲಿನಲ್ಲಿ ಯೋಗ ತರಗತಿಗಳು ಎಂಬ ಸರಣಿಯ ವಿಡಿಯೋಗಳಿದ್ದಾವೆ. ಆ ವಿಡಿಯೋಗಳಲ್ಲಿ ತೋರಿಸುವಂತೆ ನೀವು ಅಭ್ಯಾಸಗಳನ್ನು, ಯೋಗಾಭ್ಯಾಸಗಳನ್ನು ಮಾಡೋದ್ರಿಂದ ಅದು ಸಹ ನಿದ್ರೆಯನ್ನು ಚೆನ್ನಾಗಿ ಬರೆಸಲಿಕ್ಕೆ ಸಹಾಯ ಮಾಡುತ್ತೆ. ನಾನು ಇಷ್ಟು ಹೊತ್ತು ಹಂಚಿಕೊಂಡಿರುವಂತಹ ವಿಚಾರಗಳು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ನಿಮಗೂ ಹಾಗೆ ಅನಿಸಿದ್ದಲ್ಲಿ ಇದನ್ನು ಇನ್ನಷ್ಟು ಜನಗಳಿಗೆ ತಲುಪಿಸಲು ಸಹಾಯ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಾವು ಹಾಕಿರುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಹೀಗೆ ಸಹಕರಿಸ್ತಾ ಇರಿ. ಧನ್ಯವಾದಗಳು.